ಸ್ಪರ್ಧಾರ್ಥಿಗಳೇ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಈ ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ಯಾರ ಅಂಕ ಕಡಿಮೆ ಬಂದಿದೆ ಯಾರ ಮಾರ್ಕ್ಸ್ ಕಡಿಮೆ ಬಂದಿದೆ ಅವರು ಈ ವಿಡಿಯೋನ ನೋಡಿ ಸ್ನೇಹಿತರೆ ಮುಂದೆ ಏನು ಓದಬೇಕು ಮತ್ತೆ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಎರಡೇ ನಿಮಿಷದಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಮರೆಯದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಚಾನಲ್ನಿಂದ ಈ ಸಿವಿಲ್ ಎಕ್ಸಾಮಲ್ಲಿ ನಲವತ್ತೈದು ಪ್ರಶ್ನೆಗಳು ನೇರವಾಗಿ ಬಂದಿವೆ ಸ್ನೇಹಿತರೆ ಅವು ಯಾವ ವಿಡಿಯೋದಿಂದ ಬಂದಿದೆ ಯಾವ ಪ್ರಶ್ನೆ ಯಾವ ವಿಡಿಯೋದಿಂದ ಬಂದಿದೆ ಅಂತಕ್ಕಂಥದ್ದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ನೇಹಿತರೆ ಆ ವಿಡಿಯೋ ನೋಡಿದ್ರೆ ಆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟರ್ತೇನೆ ಒಂದು ಸಾರಿ ಚೆಕ್ ಮಾಡಿ ಸ್ನೇಹಿತರೆ ಇವತ್ತು ಏನು ಓದಬೇಕು ಮತ್ತು ಹೇಗೆ ಓದಬೇಕು ನೆಕ್ಸ್ಟ್ ಪೊಲೀಸ್ ಎಕ್ಸಾಮ್ಗೆ ಯಾವ ರೀತಿ ಸಿದ್ಧತೆ ಇರಬೇಕು ಅನ್ನೋದ್ರ ಬಗ್ಗೆ ಚುಟುಕ್ ಮಾಹಿತಿ ಇದೆ ಸ್ನೇಹಿತರೆ ಅದರಿಂದ ಕೊನೆ ತನಕ ನೋಡಿ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಅಂದರೆ ಸೂಪರ್ ಅಕಾಡೆಮಿಯಲ್ಲಿ ಯಾವುದೇ ರೀತಿಯ ಟೈಮ್ ವೇಸ್ಟ್ ಆಗ್ತಕ್ಕಂಥ ಕೆಲಸ ನಡೆಯೋದಿಲ್ಲ ಸ್ನೇಹಿತರೆ ಇಲ್ಲಿ ಮಾರ್ಕ್ಸ್ ಕಡಿಮೆ ಬಂದವರು ನೋಡಿ ಸ್ನೇಹಿತರೆ ಇಲ್ಲಿ ಮಾರ್ಕ್ಸ್ ನನಗೆ ಏಕೆ ಮಾರ್ಕ್ಸ್ ಕಡಿಮೆ ಬಂದಿದೆ ಆ ನೀವು ತಿಂಕ್ ಮಾಡಬೇಕಾಗುತ್ತೆ ಮತ್ತು ನಾನು ಯಾವ ವಿಷಯವನ್ನು ಓದಿಲ್ಲ ನಾನು ಯಾವ ವಿಷಯ ಮೆಂಟಲ್ ಎಬಿಲಿಟಿ ಓದಿಲ್ಲ ಆದ್ದರಿಂದ ನಾನು ಮೆಂಟಲ್ ಎಬಿಲಿಟಿಯನ್ನು ಜಾಸ್ತಿ ಕೇಳಿರುವುದರಿಂದ ನನಗೆ ಅದನ್ನು ಬಿಡ್ಸೋಕ್ಕಾಗಲಿಲ್ಲ ಇನ್ನು ನಾನು ಯಾವ ವಿಷಯದಲ್ಲಿ ವೀಕ್ ಇದ್ದೀನಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕು ಮೊದಲನೇದಾಗಿ ನಾನು ಮೆಂಟಲಿಬಿಟಿಯಲ್ಲಿ ವೀಕ್ ಇದೇನಾ ಸೈನ್ಸಲ್ಲಿ ವೀಕ್ ಇದೆಯಾ ನೋಡಿ ಈಗ ಆಡಿಸ್ ಸ್ಟೂಡೆಂಟ್ಗಳಿಗೆ ಇದನ್ನು ವೀಕ್ ಆಗು ಸೈನ್ಸ್ ವೀಕ್ ಆಗುತ್ತೆ ಅದೇ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಹಿಸ್ಟ್ರಿ ವೀಕ್ ಆಗುತ್ತೆ ಆದ್ದರಿಂದ ನೀವು ಅದರಲ್ಲಿ ವೀಕ್ ಇದ್ದೀರಾ ಅದನ್ನು ನೀವು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕಷ್ಟೇ ಯಾವುದು ವೀಕ್ ಇದ್ದೀರಾ ಅದ್ರ ಮೇಲೆ ಜಾಸ್ತಿ ಫೋಕಸನ್ನು ಮಾಡಬೇಕು ನೋಡಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಕಡೆಗೂ ಕೂಡ ಗಮನ ಹರಿಸ್ತೀನಿ ಹತ್ರ ಇಲ್ಲಿ ಪಿ ಸಿ ಇಂಗ್ಲೀಷ್ ಬೇಕಾಗಿಲ್ಲ ಅಂತಿಲ್ಲ ನೋಡಿ ಆ ಇಂಗ್ಲೀಷೇ ಫೈನಲ್ ಆಗಿರ್ತದೆ ನೀವು ಒಂದು ಅಂಕ ತೊಗೊಂಡ್ರು ಕೂಡ ನೀವು ಜಾಬ್ನಲ್ಲಿ ಇರ್ತೀರ ಒಂದು ಅಂಕ ಹೋಯ್ತುಪ್ಪ ಅಂದರೆ ಸುಮಾರು ಜನ ಇರ್ತಾರೆ ಮೂರು ಲಕ್ಷ ಮೂರುವರೆ ಲಕ್ಷ ಅಪ್ಲಿಕೇಶನ್ ಬಿದ್ದಿತ್ತು ಮೊನ್ನೆ ಆದರೆ ಅದರಲ್ಲಿ ಜಾಬ್ಗೆ ಹೋಗ್ತಕ್ಕಂಥ ಸಂಖ್ಯೆ ಎಷ್ಟು ಬ ಕೇವಲ ನಾಲ್ಕು ಸಾವಿರ ಮಾತ್ರ ಆದ್ದರಿಂದ ಒನ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆದ್ದರಿಂದ ಕರೆಕ್ಟ್ ಆಗಿರ್ತಕ್ಕಂಥ ಅಧ್ಯಯನ ಇರಬೇಕಷ್ಟೇ ನನಗೆ ಯಾಕೆ ಮಾರ್ಕ್ಸ್ ಬರೀ ಅಂಕ ಕಡಿಮೆ ಬಂದಿದೆ ಕ್ವೆಶನ್ ಪೇಪರ್ ಟಫ್ ಬಂದಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಕ್ವಶನ್ ಪೇಪರ್ ಎಷ್ಟೇ ಟಫ್ ಆಗಿದ್ರೂ ಕೂಡ ಆತ ನಾಲ್ಕು ಸಾವಿರ ಹುದ್ದೆಗಳನ್ನು ತುಂಬ್ಕೋತಾನೆ ಆದರೆ ಕಟ್ ಆಫ್ ಕಡಿಮೆ ನಿಂದಿರುತ್ತೆ ಎಷ್ಟು ಟಫ್ ಬರುತ್ತೆ ಅಷ್ಟು ಒಳ್ಳೆಯದು ಸ್ನೇಹಿತರೆ ಕಟ್ ಆಫ್ ಕಡಿಮೆ ನಿಂದಿರತಕ್ಕಂಥ ವ್ಯವಸ್ಥೆ ಇರುತ್ತೆ ಇಷ್ಟನ್ನು ನೋಡ್ಕೊಳ್ಳಿ ನನಗೆ ಯಾಕೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಕ್ಕಂಥದ್ದನ್ನು ಥಿಂಕ್ ಮಾಡಿ ನಾನು ಯಾವ ವಿಷಯ ಓದಿಲ್ಲ ಅದನ್ನೇ ಹೆಚ್ಚಿಗೆ ಓದಿ ಮತ್ತು ನಾನು ಯಾವ ವಿಷಯದಲ್ಲಿ ವೀಕ್ ಇದ್ದೀನಿ ಅದನ್ನು ಸ್ಟ್ರಾಂಗ್ ಮಾಡ್ಕೊಳತಕ್ಕಂಥ ಒಂದು ಪ್ರಯತ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನು ಏನು ಓದಬೇಕು ಇನ್ನು ಮುಂದೆ ಏನು ಓದಬೇಕಂತಕ್ಕಂಥದ್ದು ತುಂಬ ಜನ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಆ ನೀವು ಮೊದಲನೇದಾಗಿ ಮಸ್ಟ್ ಆ್ಯಂಡ್ ಸುಡ್ ಆಗಿ ನೀವು ಗೋರ್ಮೆಂಟ್ ಹೈಸ್ಕೂಲ್ ಬುಕ್ಕನ್ನು ಓದಬೇಕು ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊನ್ನೆ ನಡೆದಿರ್ತಕ್ಕಂಥ ಸಿವಿಲ್ ಎಕ್ಸಾಮಲ್ಲಿ ಕೂಡ ಎಷ್ಟು ಬಂದಿದೆ ಅಂದರೆ ನಲವತ್ತರಿಂದ ಐವತ್ತು ಪ್ರಶ್ನೆಗಳು ನೇರವಾಗಿ ಆ ಗೋರ್ಮೆಂಟ್ ಬುಕ್ನಿಂದಾನೆ ಬಂದಿವೆ ಸ್ನೇಹಿತರ ಒಂದು ಸ್ವಲ್ಪ ಗೋರ್ಮೆಂಟ್ ಬುಕ್ಕನ್ನು ತೆಗೆದು ನೋಡಿ ಸುಮ್ಮನೆ ಯಾರು ಹೇಳ್ತಾರೆ ಅಂದರೆ ಏನು ತಲೆ ಕಡಿಸ್ಕೊಬೇಡಿ ನೀವು ಗೌರ್ಮೆಂಟ್ ಬುಕ್ಕನ್ನು ಓದ್ತಕ್ಕಂಥ ವ್ಯವಸ್ಥೆ ಇರಲಿ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ನೋಡಿ ಇಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಇನ್ನು ಲೇಖಕರ ಪುಸ್ತಕ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಈಗ ಓದಲೇಬೇಕು ಮೊದಲು ಯಾವ ರೀತಿ ತಪ್ಪಾ ಅಂದರೆ ಈ ಗೋರ್ಮೆಂಟ್ ಬುಕ್ಕು ಮತ್ತು ಓಲ್ಡ್ ಪೇಪರ್ ಪೇಪರನ್ನು ಓದ್ಬಿಟ್ರೆ ಜಾಬ್ ಆಗೇ ಬಿಡ್ತಾಯಿದೆ ಗಪ್ ಚುಪ್ಪಾಗಿ ನೌಕರಿ ಮಾಡ್ಕೊಂಡವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಯಾರಾದರೂ ಗಪ್ ಚುಪ್ಪಾಗಿ ಮೂರೇ ತಿಂಗಳಲ್ಲಿ ಓದಿ ನೌಕರಿ ಮಾಡ್ಕೊಂಡ್ರಪ್ಪ ಅಂದ್ರೆ ಅವ್ರು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಗೋರ್ಮೆಂಟ್ ಬುಕ್ಕನ್ನು ಓದಿ ನೌಕರಿ ಮಾಡಿಕೊಂಡ್ರು ಆದರೆ ಈಗ ಒಂದು ಸ್ವಲ್ಪ ಟಫ್ ಆಗ್ತಾ ಬರ್ತಾ ಇದೆ ಆದ್ದರಿಂದ ನೀವು ಗೋರ್ಮೆಂಟ್ ಬುಕ್ಕನ್ನು ಓದಬೇಕು ಓಲ್ಡ್ ಕ್ವಶನ್ ಪೇಪರನ್ನು ಓದಬೇಕು ಲೇಖಕರ ಪುಸ್ತಕ ನೋಡಿ ಈಗ ಎಲ್ಲ ವಿಷಯ ಸಾಮಾನ್ಯ ಜ್ಞಾನ ಅಂತೇಳಿ ಬಣ್ಣ ಬಣ್ಣದ ಪುಸ್ತಕವನ್ನು ಇಷ್ಟು ತಂದು ಆ ಓದ್ತಕ್ಕಂಥ ಕಾಲ ಹೋಯ್ತು ಸ್ನೇಹಿತರೆ ನೀವು ಎಲ್ಲದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಲೇಖಕರ ಥರ ಪುಸ್ತಕವನ್ನು ತೆಗೊಳ್ಳಿ ಸಂವಿಧಾನಕ್ಕೆ ಒಂದು ಬೇರೆ ಅದೇ ರೀತಿ ಸಂವಿಧಾನಕ್ಕೆ ಯಾರ್ದು ಓದಬೇಕಪ್ಪ ಅಂದರೆ ಪಿ ಎಸ್ ಗಂಗಾದವ್ರದ್ದು ಅಂದರೆ ಸೈನ್ಸ್ ಈ ಫೋರ್ ಜಿ ಸೈನ್ಸ್ ಅಥವಾ ಕೆ ಎಮ್ ಸುರೇಶ್ ಅವ್ರದ್ದು ಇದೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ರ ಯಾವ ಬುಕ್ ಇದೆ ಅದೇ ಇಂಪಾರ್ಟೆಂಟ್ ಅದೇ ಬೆಸ್ಟ್ ಬುಕ್ ಅದನ್ನೇ ನೀವು ಹತ್ತಿಪ್ಪತ್ತು ಸಾರಿ ಓದಿ ಆ ಸುಮ್ಮನೆ ಯಾರೋ ಒಂದು ಹೇಳ್ತಾರೆ ಯಾರೋ ಬುಕ್ ಇದೆ ಅದರಲ್ಲಿ ಈಗ ಮಾರ್ಕೆಟ್ನಲ್ಲಿ ಸುಮಾರು ಬುಕ್ಗಳಿವೆ ನಿಮಗೆ ಯಾವುದು ಇಷ್ಟ ಆಗ್ತದ ನಿಮ್ಮಲ್ಲಿ ಈಗ ಯಾವುದದೆ ಅದನ್ನು ಒಂದು ಬಾರಿ ಅಲ್ಲ ನೂರು ಬಾರಿ ಓದಿದರೂ ಕೂಡ ಕಡಿಮೆ ಸ್ನೇಹಿತರೆ ಇನ್ನು ಆನ್ಲೈನ್ ವೆಬ್ಸೈಟ್ಗಳು ಕೂಡ ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡಿತಾ ಇವೆ ಆದ್ದರಿಂದ ಆನ್ಲೈನ್ ವೆಬ್ಸೈಟಿಂದನೂ ಆ ಪ್ರಶ್ನೆ ಬರ್ತಾ ಇವೆ ಜಿ ಕೆ ಟುಡೇ ಈಸ್ ಬೆಸ್ಟ್ ಅದನ್ನು ನೀವು ಓದ್ತಕ್ಕಂಥ ಪ್ರಯತ್ನ ಇನ್ನೂ ಸುಮಾರು ವೆಬ್ಸೈಟ್ಗಳಿವೆ ಆನ್ಲೈನಲ್ಲಿ ಸುಮಾರು ವೆಬ್ಸೈಟ್ಗಳಿವೆ ನೀವೇ ಚೆಕ್ ಮಾಡಿ ಇನ್ನೂ ಕೋಚಿಂಗ್ ನೋಟ್ಸು ನೀವೇನಾದರೂ ಕೋಚಿಂಗ್ ಹೋಗಿದರೆ ಕೋಚಿಂಗ್ ನೋಟ್ಸನ್ನು ಅದನ್ನು ಕೂಡ ರೆಫರ್ ಮಾಡಿ ಅಲ್ಲಿ ಕೂಡ ಒಳ್ಳೆಯ ನೋಟ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಇನ್ನು ನಿಮಗೆ ಗೋರ್ಮೆಂಟ್ ಬುಕ್ ಇಲ್ಲ ಗೋರ್ಮೆಂಟ್ ಬುಕ್ ಸಿಗ್ತಾ ಇಲ್ಲ ಅನ್ನೋರು ಮಾತ್ರ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಆರನೇ ತರಗತಿಯಿಂದ ಹತ್ತನೇ ತರಗತಿ ವೀಡಿಯೋ ಸರಣಿ ಅಂತೇಳಿ ನಾನು ಆರಂಭವನ್ನು ಮಾಡಿದ ಸ್ನೇಹಿತರೆ ಸುಮಾರು ಒಂದು ಐವತ್ತು ವೀಡಿಯೋಗಳಾಗಿವೆ ಈ ಐವತ್ತ ಏಳು ವೀಡಿಯೋದಿಂದಲೇ ನಮ್ಮ ಚಾನಲಿಂದ ಸುಮಾರು ಒಂದು ಮೂವತ್ತು ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ ಮೂವತ್ತು ಪ್ರಶ್ನೆಗಳಲ್ಲಿ ನಾನು ನೇರವಾಗಿರ್ತಕ್ಕಂಥದ್ದನ್ನು ಫೈಂಡ್ಸ್ ಮುಖಾಂತರ ನಿಮಗೆ ಫೈಂಡ್ಸ್ ಮಾಡ್ಕೊಳ್ಳೋದು ಆಗೋಲ್ಲ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಆ ಫೈನ್ಸ್ ಮಾಡಿಟ್ಟಿದೆ ನನ್ನ ವೀಡಿಯೋನೇ ನೋಡಬೇಕಂತಿಲ್ಲ ನೀವು ಗೋರ್ಮೆಂಟ್ ಬುಕ್ಕನ್ನೇ ಓದಬೇಕು ಈಗ ಏನೋ ಎಕ್ಸಾಮ್ ಹತ್ತಿರ ಬಂದಿದೆ ನಾನು ನೋಟ್ಸ್ ಮಾಡೋಕ್ಕಾಗಲ್ಲ ನಾನು ಆ ಕೆಲಸದಲ್ಲಿದ್ದೀನಿ ಹಾಗಿದ್ದೀನಿ ಹೀಗಿದ್ದೀನಿ ಅನ್ನೋರಿಗೆ ಮಾತ್ರ ನಮ್ಮ ವೀಡಿಯೋ ನೋಡಿ ಸ್ವಂತ ಸಾಯೋತನ ಸ್ವರ್ಗ ಸಿಗೋಲ್ಲ ಆದ್ದರಿಂದ ನೀವು ಸ್ವಂತ ಸಹಿತಕ್ಕಂಥ ಪ್ರಯತ್ನ ಮಾಡಿ ಆದರೆ ಸಹ್ಯೋದಂದರೆ ಸಹೋದಲ್ಲ ಆ ಪ್ರಯತ್ನ ಮಾಡಿ ಅಷ್ಟೇ ಇಲ್ಲಿ ಆ ಗೌರ್ಮೆಂಟ್ ಬುಕ್ಕನ್ನು ನೋಟ್ಸ್ ಮಾಡಿ ಸುಮ್ಮನೆ ಓದೋದನ್ನು ಕಚ್ಬಿಚ್ಚಿ ಕಚ್ಬಿಚ್ಚಿ ಓದಿ ಅದನ್ನು ಬಿಟ್ಟು ಬಿಡಬೇಡ ಅದನ್ನು ಸರಿಯಾಗಿ ನೋಟ್ಸ್ ಮಾಡಿಕೊಡಿ ಎಕ್ಸಾಮ್ ಒಂದು ವಾರ ಇದೆ ಅಂದರೆ ನೀವು ಆರನೇ ತರಗತಿಯಿಂದ ಹತ್ತನೇ ತರಗತಿಯನ್ನು ಒನ್ ಡೇದಲ್ಲಿ ಮುಗಿಸೋ ಥರ ನಿಮ್ಮ ನೋಡಿಸಿರ್ಬೇಕು ಆದ್ರೆ ಮಾತ್ರ ಸಕ್ಸಸ್ಸು ಆದರೆ ಮಾತ್ರ ಸಕ್ಸಸ್ ನೋಡಿ ವೆರಿ ಇಂಪಾರ್ಟೆಂಟ್ ಮೊದಲನೇದಾಗಿ ನೀವು ಗೌರ್ಮೆಂಟ್ ಬುಕ್ಕನ್ನು ಓದಲೇಬೇಕು ಯಾರು ಏನು ಹೇಳ್ತಾರೆ ಅಂದರೆ ಕೇಳಬೇಡಿ ಗೋರ್ಮೆಂಟ್ ಬುಕ್ಕು ಬೆಸ್ಟ್ ಬುಕ್ ಇನ್ನಷ್ಟು ಆ ಓಲ್ಡ್ ಕ್ವಶನ್ ಪೇಪರ್ ಒಂದು ಲೇಖಕರ ಪುಸ್ತಕವನ್ನು ಓದಲೇಬೇಕು ಈಗಿನ ಕಾಂಪಿಟೇಟಿವ್ ಫೀಲ್ಡಲ್ಲಿ ನೀವು ಬರೀ ಲೇಖಕರ ಬುಕ್ಕನ್ನು ಓದಿದ್ರೆ ಕನ್ಫ್ಯೂಸ್ ಆಗ್ತಾರೆ ಆದರೆ ಗೌರ್ಮೆಂಟ್ ಬುಕ್ ನೋಡಿ ಒಂದು ಸಾರಿ ಓದಿ ನೋಡಿ ಅದ್ರ ಮಜಾನೇ ಬೇರೆ ಇದೆ ಏನು ಆನ್ಲೈನ್ ವೆಬ್ಸೈಟು ಆ ಅನಿವಾರ್ಯ ಆಗಿ ಅವತ್ತು ಕೋಚಿಂಗ್ ನೋಡ್ಸಿದರೆ ಅದನ್ನು ಕೂಡ ಇದನ್ನು ನಿಮ್ಮ ಗೋರ್ಮೆಂಟ್ ಬುಕ್ಕನ್ನು ಸಿಗಲಿಲ್ಲ ಅಂದರೆ ಮಾತ್ರ ನಮ್ಮ ವೀಡಿಯೋ ಕಡೆಗೆ ಬನ್ನಿ ಆದರೆ ನಮ್ಮ ವೀಡಿಯೋ ನೋಡಿ ಒಂದು ಸಾರಿ ವೀಡಿಯೋ ನೋಡಿ ಹೇಗೆ ಫೈಂಡ್ಸನ್ನು ತೆಗಿಬೇಕು ಹೇಗೆ ಓದಬೇಕು ಅನ್ನೋದು ಆ ಗೊತ್ತಾಗುತ್ತೆ ಯಾರು ಮೊದಲನೇ ಬಾರಿಗೆ ಎಕ್ಸಾಮನ್ನು ಬರಿತಾ ಇದ್ರೆ ಅವ್ರು ಒಂದು ಸ್ವಲ್ಪ ನಮ್ಮ ವಿಡಿಯೋನ ನೋಡಿ ಆ ನೋಟ್ಸ್ ತೆಗಿತಕ್ಕಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ಏನು ಹೇಗೆ ಓದಬೇಕು ಇದು ಹೇಗೆ ಓದಬೇಕು ನಿಮ್ಮ ಮೇಲೆ ಡಿಪೆಂಡ್ ಸ್ನೇಹಿತರೆ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಹೇಗೆ ಓದಬೇಕು ಹೇಗೆ ಓದಬೇಕು ಅಂತೇಳಿ ಹೇಗೆ ಓದಬೇಕು ಅನ್ನೋದು ನಿಮ್ಮ ಮೇಲೆ ಡಿಫೆಂಟ್ ಆಗಿರ್ತಕ್ಕಂಥದ್ದು ನೋಡಿ ನಾನು ಹೇಳಬೇಕಪ್ಪ ಅಂದರೆ ಆ ದಿನಾಲೂ ಒಂದು ವಿಷಯನ ನೀವು ಮೂರು ಗಂಟೆ ಓದಲೇಬೇಕು ಈಗಿನ ಕಾಂಪಿಟೇಟಿವ್ ಫೀಲ್ಡಲ್ಲಿ ನೋಡಿ ನೀವು ಈಗ ಮೂರು ಗಂಟೆ ಓದಿದ್ದರೆ ತುಂಬ ಕಷ್ಟ ಯಾಕಪ್ಪ ಅಂದರೆ ಇನ್ನೊಬ್ಬ ಮೂರು ಗಂಟೆ ನಾಲ್ಕು ಗಂಟೆ ಓದ್ತಾ ಇರ್ತಾನೆ ಲೈಬ್ರಿಯಲ್ಲಿ ಆತ ಬೆಳಗ್ಗೆ ಬಂದಂದರೆ ಹೋಗ್ತಾ ಇರ್ತಾನೆ ಆ ರೀತಿ ಓದ್ತಾ ಇರ್ತಾನೆ ಹಾಗಂತ ಲೈಬ್ರರಿಗೆ ಹೋದವ್ರದ್ದೆಲ್ಲ ಜಾಬ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ರೂಮಲ್ಲೇ ಮನೆಯಲ್ಲೇ ಕೂಡ ಓದಿ ಜಾಬ್ ಮಾಡ್ಕೊಂಡವರು ತುಂಬ ಜನ ಇದ್ದಾರೆ ಆದರೆ ಈಗ ಒಂದು ಟ್ರೆಂಡ್ ಆಗಿದೆ ಅಷ್ಟೇ ಅದು ಏನು ದಿನಕ್ಕೆ ಹನ್ನೆರಡು ಗಂಟೆ ನಾಲ್ಕು ವಿಷಯವನ್ನು ನೀವು ಓದಲೇಬೇಕಾಗುತ್ತೆ ಹನ್ನೆರಡು ಗಂಟೆ ಆದರೆ ಹನ್ನೆರಡು ಗಂಟೆನೇ ಒಂದು ಸಬ್ಜೆಕ್ಟನ್ನು ಓದ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮೂರು ಗಂಟೆ ಒಂದು ಸಬ್ಜೆಕ್ಟು ನಾಲ್ಕು ಗಂಟೆ ಒಂದು ಸಬ್ಜೆಕ್ಟು ಆ ಈ ರೀತಿ ನಿಮ್ಗೆ ಯಾವುದು ಅನುಕೂಲ ಆಗ್ತದೆ ನಿಮಗೆ ಯಾವುದು ಟಫ್ ಇದೆ ಮೆಂಟಲಿ ಟಫ್ ಇದೆಯಾ ಅದನ್ನು ನೀವು ಎರಡು ಗಂಟೆ ಅಥವಾ ಮೂರು ಗಂಟೆ ಓದಿ ಒಂದು ವಿಷಯನ ಮೂರು ಗಂಟೆ ಓದ್ತಕ್ಕಂಥ ಪ್ರಯತ್ನ ಮಾಡಿ ದಿನಕ್ಕೆ ಹನ್ನೆರಡು ಗಂಟೆ ಆಮೇಲೆ ನಾಲ್ಕು ವಿಷಯ ಮುಗಿತದ ಮತ್ತು ಎಂಟು ವಿಷಯವನ್ನು ನೀವು ಎರಡು ದಿನದಲ್ಲಿ ಮುಗಿಸ್ಬೋದು ಮತ್ತೆ ಅದಕ್ಕೆ ಬರ್ತೀರಾ ಆದ್ದರಿಂದ ಕರೆಕ್ಟಾಗಿ ಹನ್ನೆರಡು ಗಂಟೆ ಆ ನಾಲ್ಕು ವಿಷಯವನ್ನು ಓದ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಮೆಂಟಲಬಿಲಿಟಿ ಕರೆಂಟ್ ಅಫೇರ್ಸ್ ಕಡೆಗೆ ಹೆಚ್ಚಿನ ಫೋಕಸ್ ಮಾಡಿ ಸ್ನೇಹಿತರೆ ಆದರೆ ಮೆಂಟಲಿಬಿಲಿಟಿ ಕರೆಂಟ್ ಅಫೇರ್ಸ್ ಯಾವ ರೀತಿ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ಇದ್ರ ಕಡೆಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ಸಕ್ಸಸ್ ಇದೆ ನಿಮಗೆ ಸಕ್ಸಸ್ ತಂದು ಕೊಡೋದೇ ಮೆಂಟಲಿಬಿಟಿ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಜಿಯೋಗ್ರಫಿ ಐ ಸಿ ಇವನ್ನೆಲ್ಲ ಎಲ್ಲರೂ ಓದ್ತಾರೆ ಆದರೆ ಫೇಲ್ಯೂರ್ ಆಗೋದು ಮೆಂಟಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಆದ್ದರಿಂದ ಇದ್ರ ಕಡೆ ಕೂಡ ಹೆಚ್ಚಿನ ಫೋಕಸ್ ಮಾಡಿ ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿರೋದ್ರಿಂದ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಆ ವಿಡಿಯೋನ ಎಲ್ಲಿಗೆ ಮುಸ್ತನಿಸ್ತಾ ಸಿಂಪಲ್ ಆಗಿ ನಿಮಗೆ ಎಲ್ಲವನ್ನು ತಿಳಿದಿ ಅಂದ್ಕೊಂಡಿದ್ದೀನಿ ಇಲ್ಲಿ ಅಂಕ ಕಡಿಮೆ ಬಂದವರು ಇನ್ನು ಹೆಚ್ಚಿಗೆ ಅಂಕ ಬಂದವರು ಏನು ಮಾಡಬೇಕಪ್ಪ ಅಂದರೆ ನೀವು ಫಿಸಿಕಲ್ಗೆ ರೆಡಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಪ್ಪತ್ತಕ್ಕಿಂತ ಅಧಿಕ ಅಂಕಗಳು ಬಂದವರು ಎಪ್ಪತ್ತಕ್ಕಿಂತ ಅಧಿಕ ಅಂಕಗಳನ್ನು ಬಂದವರು ನೀವು ಫಿಸಿಕಲ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇವಡೇ ಇಲ್ಲಿ ಮುಸ್ತಾನ್ ಸಹ ಏನಾದರೂ ಎಲ್ಲವನ್ನು ಕರೆಕ್ಟಾಗಿ ಹೇಳಿದೆ ಅನ್ಸಾ ಹತ್ರ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅಷ್ಟೇ ಆದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇವಡೆ ಇಲ್ಲಿ ಮುಸ್ತಾನ್ ಸಹ ಜೈ ಹಿಂದ್ ಜೈ ಕರ್ನಾಟಕ